ಬಾಬಾ ಈ ಪೀಪಿನಲ್ಲಿ ಅದೇನೋ ಆಕರ್ಷಣೆ ತುಂಬಿದ್ರು ಏನೋ. ನಾನು ಇದನ್ನ ಊತ್ತಿದಂಗೆ ಮಕ್ಕಳು ಎಲ್ಲಿದ್ರು ಓಡ್ ಬಂದ್ಬಿಡ್ತಾರಲ್ಲ. ಕಷ್ಟ ಆಗುತ್ತೆ ಅಂತ ಊರಾಚೆ ಬಂದು ಊದ್ತಾ ಇದೀನಿ. ಆದ್ರೇನಂತೆ ಈ ಮಕ್ಕಳೆಲ್ಲ ನಿನ್ನಿಂದನೇ ಬಿದ್ದಿದಾವಲ್ಲ, ಇವ್ ಹಶು ಆದ್ರೆ ಯಾರು ನೋಡ್ಕೋತಾರೆ? ಅದಕ್ಕೆ ಯೋಚನೆ ಮಾಡ್ತೀರ ಪ್ರೇಮ ಅವ್ರೆ? ನೋಡ್ತಾ ಇರಿ, ಪಿಪಿ ಊದಿ ತಿಂಡಿ ಇಲ್ಲ ತರ್ಸ್ಬಿಡ್ತೀನಿ. ಮಕ್ಕಳೇ ಅಟ್ಯಾಕ್! ನಮ್ ಎ ಸಿಪಿ ರಾಮಯ್ಯನ ಮಗಳು ಬಂದಿಲ್ಲ ಸರ್. ನಮ್ ಜೋಡ ಅಮ್ಮ ಹೋಗೋಣ. ನಾನ್ ಬರಲ್ಲ. ರೇ ಪಾಂಡುರಂಗ ಅವ್ರೆ, ಏನ್ರಿ ನಿಮ್ ಪದ್ದು ತರ್ಲೆ? ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದು ಗುಡ್ಡ ಹಾಕೊಂಡವ್ರಲ್ರೆ, ಅವ್ರು ಕರೆದ್ರೆ ಬರಲ್ಲ ಅಂತ ಅವ್ರ. ಇನ್ಸ್ಪೆಕ್ಟ್ರೆ, ಆ ಫೋನ್ ನ ಸ್ವಲ್ಪ ಪದ್ದು ಕೊಡಿ. ಪಾಂಡುರಂಗ ಹತ್ರ ಮಾತಾಡು. ಹೇಳ ಪಾಂಡುರಂಗ. ಲೇ ಪದ್ದಪ್ಪ, ಏನೋ ನಿನ್ನ ಅವಸ್ಥೆ. ನೀನೇನಾದ್ರೂ ಪಿ ಪಿ ಊದೋದನ್ನ ನಿಲ್ಸ್ಲಿಲ್ಲ ಅಂದ್ರೆ ಇಲ್ಲಿಂದಾನೇ ನಿನ್ನ ಕೆನ್ನೆಗೆ ಜಾಡ್ಸ್ಬೇಕಾಗತ್ತೆ. ನಿನ್ನ ಆಪ್ತ ಮಿತ್ರ ದೂರ ಇದಾನಲ್ಲ, ಕೈ ಸಿಗ್ತಾ ಇಲ್ಲ, ಅದಕ್ಕೆ ಹೊಡೆದೆ. ಲೇ ಪಾಂಡುರಂಗ, ನೀನ್ ಏನೇ ಮಾಡಿದ್ರು ನಾನು ಪಿ ಪಿ ಊದೋದನ್ನ ನಿಲ್ಸೋದಿಲ್ಲ ಕಣ. ಯೋಗ್ಯ ನನಗ್ ಕೈ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಅದಕ್ಕೆ ಹೊಡಿತಾ ಇರೋದು. ನೋಡಿ ಸರ್, ಕಮನ್ ಗರ್ಲ್ಸ್ ಡ್ಯಾನ್ಸ್. ನೀವು ಈ ಪಿಪಿ ಊದೋದ ನಿಲ್ಲಿಸ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಯಾವಾಗ್ಲೂ ಒಂದು ಹುಡುಗಿನ ತೋರಿಸಿ ಅವಳು ನನ್ನ ಮದುವೆ ಆಗಕ್ಕೆ ಒಪ್ಪಿದ ದಿವಸನೇ ನಾನು ಈ ಪಿಪಿನ ಮುರಿದಾಕ್ಬಿಡ್ತೀನಿ. ಅಲ್ಲೊಂದು ಹುಡುಗಿ ಹೋಗ್ತಿದ್ದಾಳಲ್ಲ, ಆಗ್ಬೋದಾ? ಆಗ್ಬೋದು. ಏ ಹುಡುಗಿ ಬಾಯಿಲಿ, ನಾನು ಹುಡುಗಿ ಅಲ್ಲ, ಮಾಲ. ನೀನು ಪದ್ದುನ ಮದ್ವೆ ಆಗ್ಬೇಕಾಗಿತ್ತು. ನೋಡಿ, ಎಲ್ಲರೂ ನನ್ನ ಬಜಾರಿ ಅಂತ ಕರೀತಾರೆ, ನನ್ ಜೊತೆ ಮಾತಾಡೋಕೋ ಹೆದರ್ಕೋತಾರೆ. ಅಂತದ್ರಲ್ಲಿ ನೀವು ನೋಡ್ರೆ ಮದ್ವೆ ಆಗು ಅಂತ ಹೇಳ್ತಿದ್ದೀರಲ್ಲ, ಅದೆಲ್ಲ ನನ್ ಗೊತ್ತಿಲ್ಲ. ನೀನು ಪದ್ದುನ ಮದ್ವೆ ಆಗ್ಲೇಬೇಕು. ಮದ್ವೆ ವಿಷಯನ ಯಾರು ಇಲ್ಲೇ ನಿಂತು ಮಾತಾಡಕ್ ಆಗತ್ತಾ? ಅದಕ್ಕೇನಂತೆ, ಈ ವಿಚಾರ ಎಲ್ಲ ಇವ್ರ ಮನೆಯಲ್ಲೇ ನಿರ್ಧಾರ ಮಾಡಿದ್ರೆ ಆಯ್ತು. ನಡೀರಿ, ಹೋಗೋಣ. ನೋಡಿ ಮಾಲಾ ಅವ್ರೆ, ನಮ್ ಪದ್ದು ಹತ್ರ ಒಂದ್ ಪಿಪಿ ಇದೆ. ನೀವೇನಾದ್ರೂ ಪದ್ದುನ ಮ್ಯಾರೇಜ್ ಆಗೋದಕ್ಕೆ ಒಪ್ಕೊಂಡ್ರೆ ಅವನ ಆ ಪಿಪಿನ ಮುರಿದು ಹಾಕ್ಬಿಡ್ತಾನೆ, ಇಲ್ಲ ಅಂದ್ರೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಹೌದು ಮಾಲಾ ಅವ್ರೆ, ಈ ಮಕ್ಕಳೆಲ್ಲ ಮನೆಗೆ ಹೋಗ್ಬೇಕು ಅಂದ್ರೆ ನೀವ್ ಈ ಮದ್ವೆ ಒಪ್ಕೊಳ್ಳೇಬೇಕು. ನಾನು ಅವ್ರನ್ನ ಮದ್ವೆ ಆಗಕ್ಕೆ ಒಪ್ಪಿದೀನಿ, ಆದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ನೀವು ನನ್ನ ಮದ್ವೆ ಆಗೋದಿಕ್ಕೆ ಒಪ್ಪಿದೀರಾ ಅಂದ್ಮೇಲೆ ನಾನು ಈ ಪಿಪಿನ ಇನ್ಮೇಲಿಂದ ಊದೋದಿಲ್ಲ. ನೀವು ನನ್ನ ಮದ್ವೆ ಆಗೋದು ಗ್ಯಾರಂಟಿ ತಾನೇ? ಹ್ಮ್, ಆದ್ರೆ ನನ್ಗೆ ಸ್ವಲ್ಪ ಕಾಲಾವಕಾಶ ಬೇಕು. ಅಷ್ಟೇ ತಾನೇ, ಈ ಪಿಪಿ ಯಾವ ನನ್ನ ಮಗನಿಗೆ ಬೇಕು? ಮಾಲ ಅವ್ರೆ, ನೀವು ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಕ್ಕೆ ನಾನು ಆ ಪಿಪಿನ ಎಷ್ಟೇ ಅದು ಒಡೆದೋಯ್ತು. ಹೇಳಿ, ಇವಾಗ ಯಾವಾಗ ಮದ್ವೆ ಆಗ್ತೀರಾ ಅಂತ? ಆಗ್ತೀನಿ, ಆದ್ರೆ ಅವ್ರು ಒಪ್ಪಬೇಕಲ್ವಾ? ಅಯ್ಯ, ನಿಮ್ಮ ಅಪ್ಪ ಅಮ್ಮ ತಾನೇ ಹೇಳಿ, ನಾನು ಒಪ್ಪಿಸ್ತೀನಿ. ಒಪ್ಪಬೇಕಾಗಿರೋದು ಅವರಲ್ಲ. ಮತ್ತಿನ್ ಯಾರು? ನನ್ ಗಂಡ.